ಹೆಲೋ ಇವ್ರಿ ವನ್ ವೆಲ್ಕಮ್ ಟು ಲಿಟಲ್ ಆದ್ಯನ್ ಸೊ ಇವತ್ತಿನ ವಿಡಿಯೋದಲ್ಲಿ ಈ ವ್ಯಕ್ತಿತ್ವದ ಚಾಪ್ಟರ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸೊ ವ್ಯಕ್ತಿತ್ವ ಎಂಬ ಪದದ ಈ ಕೆಳಗಿನ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಪರ್ಸನ್ ಆಪ್ಷನ್ ಬಿ ಪರ್ಸೋನ್ ಆಪ್ಷನ್ ಸಿ ಪರ್ಸನಲ್ ಆಪ್ಷನ್ ಡಿ ಪರ್ಸೋನಲ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಸೋನ್ ಪ್ರಶ್ನೆ ಎರಡು ವ್ಯಕ್ತಿತ್ವದ ಸ್ಥಿರ ಗುಣ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಗಿಲ್ಫರ್ಡ್ ಆಪ್ಷನ್ ಬಿ ಕೆಟಲ್ ಆಪ್ಷನ್ ಸಿ ಐಸೆಂಕ್ ಆಪ್ಷನ್ ಡಿ ಆಲ್ಪೋರ್ಟ್ ಸೊ ಸರಿಯಾದ ಉತ್ತರ ಯಾವುದು ಸ್ಥಿರ ಗುಣ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ್ರು ಆಲ್ಪೋರ್ಟ್ ಅವರು ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಮೂರು ವ್ಯಕ್ತಿತ್ವದ ವರ್ಗೀಕರಣದ ಅಂತರ್ಮುಖಿ ಮತ್ತು ಬಹಿರ್ಮುಖಿ ವಿಧಗಳನ್ನು ನೀಡಿದವರು ಯಾರು ಆಪ್ಷನ್ ಎ ಆಲ್ಪೋರ್ಟ್ ಆಪ್ಷನ್ ಬಿ ಕಾರ್ಲ್ ಯೂಂಗ್ ಆಪ್ಷನ್ ಬಿ ಆರ್ ಬಿ ಕೆಟಲ್ ಡಿ ಐಸ್ಯಾಂಕ್ ಸೊ ಸರಿಯಾದ ಉತ್ತರ ಯಾವುದು ಕಾರ್ಲ್ ಯೂಂಗ್ ಆಪ್ಷನ್ ಬಿ ಇವರು ಅಂತರ್ಮುಖಿ ಬಹರ್ಮುಖಿ ಬಹಿರ್ಮುಖಿ ವಿಧಗಳನ್ನು ನೀಡಿದವರು ಪ್ರಶ್ನೆ ನಾಲ್ಕು ಅಪ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಆಪ್ಷನ್ ಎ ಶಾಶ್ವತವಲ್ಲದ ಹೊಂದಾಣಿಕೆಗಳು ಆಪ್ಷನ್ ಬಿ ವೈಯಕ್ತಿಕ ಮತ್ತು ಸಾಮಾಜಿಕ ತೃಪ್ತಿ ಗಳಿಸಿಕೊಳ್ಳಲು ವಿಫಲವಾದ ಹೊಂದಾಣಿಕೆಗಳು ಆಪ್ಷನ್ ಸಿ ಸಾಮಾಜಿಕವಾಗಿ ಒಪ್ಪಿಕೊಳ್ಳಲಾಗದ ಹೊಂದಾಣಿಕೆಗಳು ಆಪ್ಷನ್ ಡಿ ತಕ್ಷಣದ ತೃಪ್ತಿಗೊಳಿಸಲು ನೆರವಾಗುವ ಹೊಂದಾಣಿಕೆಗಳು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ವೈಯಕ್ತಿಕ ಮತ್ತು ಸಾಮಾಜಿಕ ತೃಪ್ತಿ ಗಳಿಸಿಕೊಳ್ಳಲು ವಿಫಲವಾದ ಹೊಂದಾಣಿಕೆಗಳು ಪ್ರಶ್ನೆ ಐದು ಮಾಸ್ಲೋರ್ ಅವರ ಸಿದ್ಧಾಂತದ ಪ್ರಕಾರ ಮೂಲ ಅಗತ್ಯತೆಗಳು ಯಾವುವು ಎಂದರೆ ಸೊ ಮೂಲ ಅಗತ್ಯತೆಗಳು ಅಂದರೆ ಪ್ರೈಮರಿ ಅಲ್ಲಿ ಬರುವಂಥವಂಥ ಅಗತ್ಯತೆಗಳು ಯಾವುವು ಅಂದರೆ ಆಪ್ಷನ್ ಎ ಮಾನಸಿಕ ಅಗತ್ಯತೆಗಳು ಬಿ ರಕ್ಷಣೆಯ ಅಗತ್ಯತೆಗಳು ಆಪ್ಷನ್ ಸಿ ಶಾರೀರಿಕ ಅಗತ್ಯತೆಗಳು ಆಪ್ಷನ್ ಡಿ ಗಣ್ಯತೆಯ ಅಗತ್ಯತೆಗಳು ಸೊ ಮೊದಲು ಪ್ರ ಅಂದ್ರೆ ಪ್ರೈಮರಿ ಸ್ಟೇಜಲ್ಲಿ ಬರುವಂಥ ನೆಸೆಸಿಟಿಗಳು ಯಾವುವು ಶಾರೀರಿಕ ಅಗತ್ಯತೆಗಳು ಸೊ ಆಪ್ಷನ್ ಸಿ ಶಾರೀರಿಕ ಅಗತ್ಯತೆಗಳು ಸರಿಯಾದ ಉತ್ತರ ಪ್ರಶ್ನೆ ಯಾರು ಮಾಸ್ಲೋರ್ ಅವರ ಸಿದ್ಧಾಂತ ಈ ಕೆಳಗಿನ ಯಾವ ವರ್ಗದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಜ್ಞಾನಾತ್ಮಕ ಪಂಥ ಆಪ್ಷನ್ ಬಿ ವರ್ತನಾ ಸಿದ್ಧಾಂತಗಳು ಆಪ್ಷನ್ ಸಿ ಜೈವಿಕ ಅಗತ್ಯತೆ ಸಿದ್ಧಾಂತಗಳು ಆಪ್ಷನ್ ಡಿ ಮಾನವತಾ ಸಿದ್ಧಾಂತಗಳು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಮಾನವತಾ ಸಿದ್ಧಾಂತದೊಳಗೆ ಮಸಲೋರವರು ಬರ್ತ ಸಿದ್ಧಾಂತಗಳು ಬರ್ತವೆ ಪ್ರಶ್ನೆ ಏಳು ಮಗುವಿನಲ್ಲಿ ಧನಾತ್ಮಕ ಸ್ವಯಂ ಪರಿಕಲ್ಪನೆಯ ಬೆಳವಣಿಗೆಗೆ ಕಾರಣ ಆಪ್ಷನ್ ಎ ಭಯ ಹುಟ್ಟಿಸುವ ವಾತಾವರಣ ಆಪ್ಷನ್ ಬಿ ನಿರಂಕುಶ ರೀತಿಯ ಕೌಟುಂಬಿಕ ವಾತಾವರಣ ಆಪ್ಷನ್ ಸಿ ಪ್ರಜಾಸತ್ತಾತ್ಮಕ ಕೌಟುಂಬಿಕ ವಾತಾವರಣ ಆಪ್ಷನ್ ಡಿ ಸರ್ವಾಧಿಕಾರಿ ಧೋರಣೆಯ ವಾತಾವರಣ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಪ್ರಜಾಸತ್ತಾತ್ಮಕ ಕೌಟುಂಬಿಕ ವಾತಾವರಣ ಅಂದರೆ ಮ ಮನೆಯಲ್ಲಿ ಮಗುವಿಗೆ ಸ್ವಾತಂತ್ರ್ಯ ಸ್ವತಂತ್ರವಾಗಿರೋದಕ್ಕೆ ಅದಕ್ಕೆ ಅವಕಾಶ ಇರಬೇಕು ಪ್ರಶ್ನೆ ಎಂಟು ವಿದ್ಯಾರ್ಥಿ ಮಾನಸಿಕ ಸಂಘರ್ಷಕ್ಕೆ ಒಳಗಾಗುವುದು ಆಪ್ಷನ್ ಎ ಆಶಯಭಂಗ ಉಂಟಾದಾಗ ಆಪ್ಷನ್ ಬಿ ಉಭಯ ಸಂಕಟ ಉಂಟಾದಾಗ ಆಪ್ಷನ್ ಸಿ ಆತ್ಮಸ್ಥಿರತೆ ಉಂಟಾದಾಗ ಆಪ್ಷನ್ ಡಿ ಅಡಚಣೆ ಉಂಟಾದಾಗ ಸೊ ಸರಿಯಾದ ಉತ್ತರ ಯಾವುದು ಇದಕ್ಕೆ ಉಭಯ ಸಂಕಟ ಉಂಟಾದಾಗ ಮಾನಸಿಕ ಸಂಘರ್ಷಕ್ಕೆ ಒಳಗಾಗ್ತಾರೆ ಪ್ರಶ್ನೆ ಒಂಬತ್ತು ಎರಡು ಧನಾತ್ಮಕ ಗುರಿಗಳಿಗಾಗಿ ನಡೆಯುವ ಮಾನಸಿಕ ಘರ್ಷಣೆಗೆ ಏನಂತ ಕರೀತಾರೆ ಆಪ್ಷನ್ ಎ ಆಗಮ ನಿರ್ಗಮ ಆಪ್ಷನ್ ಬಿ ನಿರ್ಗಮ ಆಗಮ ಆಪ್ಷನ್ ಸಿ ಆಗಮ ಆಗಮ ಆಪ್ಷನ್ ಡಿ ನಿರ್ಗಮ ನಿರ್ಗಮ ಸೊ ಎರಡು ಧನಾತ್ಮಕ ಗುರಿಗಳಲ್ಲಿ ನಡುವಂಥ ಮಾನಸಿಕ ಘರ್ಷಣೆಗೆ ಆಗಮ ಆಗಮ ಘರ್ಷಣೆ ಅಂತ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಹತ್ತು ಉಗುರು ಕಚ್ಚುವಿಕೆ ಹೆಬ್ಬೆರಳು ಚುಪುವಿಕೆ ಮತ್ತು ತಳಮಳಗಳು ಈ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಆತಂಕ ಆಪ್ಷನ್ ಬಿ ಆಶಾಭಂಗ ಆಪ್ಷನ್ ಸಿ ಘರ್ಷಣೆ ಆಪ್ಷನ್ ಡಿ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಆತಂಕ ಪ್ರಶ್ನೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಸೊ ಹಿಮ್ಮರಳುವಿಕೆ ಪ್ರತಿಕ್ರಿಯಾ ರಚನೆ ಉದಾತ್ತೀಕರಣ ಪ್ರಕ್ಷೇಪಣ ಸೊ ಆಪ್ಷನ್ ಸಿ ಉದಾತ್ತೀಕರಣ ಸರಿಯಾದ ಹತ್ರ ಪ್ರಶ್ನೆ ಹನ್ನೆರಡು ಬಲಿಪಶುವಾಗಿಸುವಿಕೆ ಈ ಕೆಳಗಿನ ಯಾವ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಪರಿಹಾರ ಆಪ್ಷನ್ ಬಿ ಸ್ಥಾನಾಂತರಗೊಂಡ ಆಕ್ರಮಣ ಆಪ್ಷನ್ ಸಿ ಪ್ರಕ್ಷೇಪಣೆ ಆಪ್ಷನ್ ಡಿ ಉದಾತ್ತೀಕರಣ ಸೊ ಆಪ್ಷನ್ ಬಿ ಸ್ಥಾನಾಂತರಗೊಂಡ ಆಕ್ರಮಣ ಸರಿಯಾದ ಉತ್ತರ ಪ್ರಶ್ನೆ ಹದಿಮೂರು ನೋವಿನಿಂದ ಕೂಡಿದ ಅನುಭವಗಳನ್ನು ಸೂಕ್ತ ಚೇತನಕ್ಕೆ ದೂಡುವ ತಂತ್ರದ ಹೆಸರು ಆಪ್ಷನ್ ಎ ಪ್ರತಿಗಮನ ಬಿ ಪ್ರಕ್ಷೇಪಣೆ ಸಿ ತರ್ಕಸಮ್ಮತವಾಗಿಸುವಿಕೆ ಡಿ ದಮನ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ದಮನ ಅಂದರೆ ನೋವಿನಿಂದ ಕೂಡಿದಂಥ ಅನುಭವಗಳನ್ನು ಸೂಕ್ತ ಚೇತನಕ್ಕೆ ದೂಡುವ ತಂತ್ರಕ್ಕೆ ನಾವು ದಮನ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಾಗಿ ಬೇಕಾಗಿರುವುದು ಆಪ್ಷನ್ ಎ ಮಾನಸಿಕ ಆರೋಗ್ಯ ಆಪ್ಷನ್ ಬಿ ಬೌದ್ಧಿಕ ಆರೋಗ್ಯ ಆಪ್ಷನ್ ಸಿ ಪರಿಸರ ಡಿ ಉತ್ತಮ ಶಿಕ್ಷಣ ಸೊ ಮಾನಸಿಕ ಆಪ್ಷನ್ ಎ ಮಾನಸಿಕ ಆರೋಗ್ಯ ಸರಿಯಾದ ಉತ್ತರ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಅಗತ್ಯವಾಗಿ ಬೇಕು ಸೊ ಪ್ರಶ್ನೆ ಹದಿನೈದು ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಪಾತ್ರ ವಹಿಸುತ್ತದೆ ಆಪ್ಷನ್ ಎ ಸಂಸ್ಕೃತಿ ಬಿ ಸಮಾಜ ಸಿ ಕುಟುಂಬ ಡಿ ಹವಾಗುಣ ಸೊ ಇಲ್ಲಿ ಮಗುವಿನ ಬೆಳವಣಿಗೆಗೆ ಅತಿ ಮುಖ್ಯವಾದಂತಹ ಮುಖ್ಯ ಪಾತ್ರ ವಹಿಸುವಂತಹ ಅಂಶ ಯಾವುದು ಕುಟುಂಬ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಹದಿನಾರು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಯಾವುದು ಆಪ್ಷನ್ ಎ ಉಪದೇಶ ಮತ್ತು ಶಿಸ್ತು ಬಿ ನಿಂದನೆ ಮತ್ತು ಶಿಕ್ಷೆ ಸಿ ಪ್ರೀತಿ ಮತ್ತು ಮಮತೆ ಡಿ ಶಿಸ್ತು ಮತ್ತು ತರಬೇತಿ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂದನೆ ಮತ್ತು ಶಿಕ್ಷೆ ಇವುಗಳ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತವೆ ಸೊ ಇಲ್ಲಿವರೆಗೂ ಹದಿನಾರು ಕ್ವಶನ್ಗಳನ್ನು ಚರ್ಚೆ ಮಾಡಿದ್ವಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು